456ನೇ ಪದ್ಯ. ವ್ಯಷ್ಟಿಗೆಡ ಬಿಡಿಸದ ಸಮಷ್ಟಿಗೆ ಬೆಳೆದೀತು ಸೃಷ್ಟಿಯೊಂದೊಂದು ಜೀವಕ ಮುಂದು ಬೆಲೆಯನ್ ಇಟ್ಟಿಹಳದನು ರಾಷ್ಟ್ರದೊಟ್ಟು ಮರೆತೆರಸದಿರೆ ನಷ್ಟವಷ್ಟ ಕಮಲ್ತೆ ಮರುಳ ಮುನಿಯ. ವ್ಯಷ್ಟಿಗೆ ಎಡೆಬಿಡಿಸದ ಸಮಷ್ಟಿಯು ಏಂ ಬೆಳೆದೀತು ಸೃಷ್ಟಿಯೊಂದು ಒಂದು ಜೀವಕಂ ಒಂದು ಬೆಲೆಯನ್ ಇಟ್ಟಿಹಳು ಅದನು ರಾಷ್ಟ್ರದೊಟ್ಟು ಮರೆತು ಎಣಿಸದಿರೆ ನಷ್ಟವಷ್ಟ ನಷ್ಟವು ಅಷ್ಟಕಂ ಅಲ್ತೆ ಮರುಳ ಮುನಿಯ. ಬಿಡಿಯಾಗಿರುವುದಕ್ಕೆ ಅವಕಾಶವನ್ನು ಕೊಡದ ಸಾಮೂಹಿಕ ವ್ಯವಸ್ಥೆ ಹೇಗೆ ಬೆಳೆದೀತು? ಸೃಷ್ಟಿ ಒಂದೊಂದು ಜೀವಕ್ಕೂ ಕೂಡ ಒಂದೊಂದು ಬೆಲೆಯನ್ನು ಕಟ್ಟಿದಾಳೆ, ಇಟ್ಟಿದ್ದಾಳೆ. ಅದನ್ನು ರಾಷ್ಟ್ರದ ಸಮೂಹ ಮರೆತು ಲೆಕ್ಕಕ್ಕೆ ತೆಗೆದುಕೊಳ್ಳದೇ ಇದ್ದರೆ ಅಷ್ಟರ ಮಟ್ಟಿನ ನಷ್ಟವಲ್ಲವೇ? ಎತ್ತೆತ್ತಲಿನ ಜವುಗೋ ಎಷ್ಟು ನೆಲದೂಟೆಗಳೋ ಬೆಟ್ಟ ಕಾಡುಗಳೊರತೆ ಹಳ್ಳ ಹರಿತಗಳೋ ಎಷ್ಟೂರ ರೊಚ್ಚುಗಳೋ ಕೂಡಿ ನದಿಯಪ್ಪಂತೆ ವ್ಯಕ್ತಿ ಬಲ ಮೂಲವೆಲೋ ಮರುಳ ಮುನಿಯ. ಎತ್ತೆತ್ತಲಿನ ಜವುಗೋ ಎಷ್ಟು ನೆಲದ ಊಟೆಗಳೋ ಬೆಟ್ಟ ಕಾಡುಗಳ ಒರತೆ ಹಳ್ಳ ಹರಿತಗಳೋ ಎಷ್ಟು ಊರ ರೊಚ್ಚುಗಳು ಕೂಡಿ ನದಿ ಅಪ್ಪಂತೆ ವ್ಯಕ್ತಿ ಬಲ ಮೂಲವು ಎಲೋ ಮರುಳ ಮುನಿಯ. ಎಲ್ಲೆಲ್ಲಿಂದ ಬಂದ ಜಿನುಗುವ ನೆಲವೋ, ಎಷ್ಟು ನೆಲದ ಒಳಗಡೆ ಇರುವ ಚಿಲುಮೆಗಳು, ಎಷ್ಟೋ ಬೆಟ್ಟ ಕಾಡುಗಳ ಒರತೆ ನೀರು, ಹಳ್ಳದ ಹರಿವುಗಳು, ಎಷ್ಟು ಊರ ಕೊಚ್ಚೆಗಳು, ಇವುಗಳೆಲ್ಲವೂ ಸೇರಿ ನದಿಯಾಗುವ ಹಾಗೆ ವ್ಯಕ್ತಿ ಬಲವೇ ಮೂಲವಾದದ್ದು. ಅಷ್ಟವಕ್ರಂಗೆ ಕೃಷ್ಣಂಗಿರ್ದ ಒಲೆ ದೇಹ ಸೊಟ್ಟುತನ ಬಿಟ್ಟೆಲ್ಲ ಸಾಮ್ಯವಿರುವರಿಗಂ ದೃಷ್ಟಿಸಿದರೇಂ ಗೋಪಿಯರ್ ಮುನಿಯ. ಲೋಕದಲ್ಲಿ ವ್ಯಷ್ಟಿಗುಣದಿನೇ ಗಣನೆ ಮರುಳ ಮುನಿಯ. ಅಷ್ಟವಕ್ರಂಗೆ ಕೃಷ್ಣಂಗೆ ಇರ್ದ ಒಲೆ ದೇಹ ಸೊಟ್ಟುತನ ಬಿಟ್ಟು ಎಲ್ಲ ಸಾಮ್ಯವು ಇರುವರಿಗಂ ದೃಷ್ಟಿಸಿದರೇಂ ಗೋಪಿಯರ್ ಮುನಿಯ. ಲೋಕದಲ್ಲಿ ವ್ಯಷ್ಟಿಗುಣದಿನೇ ಗಣನೆ ಮರುಳ ಮುನಿಯ. ಅಷ್ಟಾವಕ್ರನಿಗೆ ಶ್ರೀಕೃಷ್ಣನಿಗೆ ಇದ್ದ ಹಾಗೆ ದೇಹ ಇತ್ತು. ಸೊಟ್ಟುತನ ಬಿಟ್ಟು ಉಳಿದೆಲ್ಲ ಸಾಮ್ಯಗಳು ಇದ್ವು. ಆದರೆ ಗೋಪಿಕೆಯರು ಆ ಮುನಿಯನ್ನು ನೋಡಿದ್ರೇನು, ಈ ಲೋಕದಲ್ಲಿ ಪ್ರತ್ಯೇಕ ಗುಣಕ್ಕೆ ಲೆಕ್ಕ ಇರೋದು, ಬೆಲೆ ಇರೋದು. ನೂಲೆಳೆಯ ಹಾಸು ಹೊಕ್ಕುಗಳಿಂದ ನಲ್ ಶಾಲೆ ಶಾಲೆ ಏನಾದೀತು ನೂಲ ನೀಂಪರಿಯೇ ಬಾಳೊಂದದೇನು ನಾಡೇಳ್ಗೆಂದ ನಾಡೇಳ್ಗೆ ನಾಡೇಳ್ಗೆಗೆಂದೆನ್ನದಿರು ಆಳು ಚೆನ್ನಿರೆ ನಾಡು ಮರುಳ ಮುನಿಯ. ನೂಲ ಎಳೆಯ ಹಾಸು ಹೊಕ್ಕುಗಳಿಂದ ನಲ್ ಶಾಲೆ ಶಾಲೆ ಏನು ಆದೀತು ನೂಲ ನೀಂಪರಿಯೇ ಬಾಳು ಒಂದು ಅದು ಏನು ನಾಡ ಏಳ್ಗೆಗೆ ಎಂದು ಎನ್ನದಿರು ಆಳು ಚೆನ್ನಿರೆ ನಾಡು ಮರುಳ ಮುನಿಯ. ನೂಲಿನ ಎಳೆಗಳ ಹಾಸು ಹೊಕ್ಕುಗಳಿಂದ ಅಡ್ಡ ಉದ್ದ ಆ ನೂಲುಗಳನ್ನು ನೀಯುವುದರಿಂದ ಒಂದು ಸುಂದರವಾದ ಸೀರೆ ಆಗುತ್ತೆ. ನೀನು ಆ ನೂಲನ್ನು ಹರಿದು ಹಾಕಿದರೆ ಸೀರೆಯ ಕತೆ ಏನಾದೀತು? ಆದ್ದರಿಂದ ಬಾಳು ಒಂದರಿಂದ ಅದೇನು ಮಹಾ ನಾಡಿಗೆ ಅಂತ ಹೇಳಬೇಡ. ಪ್ರತ್ಯೇಕ ವ್ಯಕ್ತಿ ಚೆನ್ನಾಗಿದ್ದರೆ ನಾಡು.
ವ್ಯಕ್ತಿ ಕಾಂತಿಯ ಜಗತ್ ಸೃಷ್ಟಿ ನಿಟಿಲದ ತಿಲಕ ಸಕ್ತಿಯದರಿನೆ ವಿಷಯಗಳಲ್ಲಿ ಮನುಜಂಗೆ ರಿಕ್ತ ಜೀವನವಲ್ತೆ ನಿರ್ವ್ಯಕ್ತಿಯಾಗೆ ಜಗ ವ್ಯಕ್ತಿತೆ ಪವಿತ್ರವೆಲೋ ಮರುಳ ಮುನಿಯ ವ್ಯಕ್ತಿ ಕಾಂತಿಯೇ ಜಗ ಸೃಷ್ಟಿ ನಿಟಿಲದ ತಿಲಕ ಸಕ್ತಿಯು ಅದರಿನೆ ವಿಷಯಗಳಲ್ಲಿ ಮನುಜಂಗೆ ರಿಕ್ತ ಜೀವನವು ಅಲ್ತೆ ನಿರ್ವ್ಯಕ್ತಿಯಾಗೆ ಜಗ ವ್ಯಕ್ತಿತೆ ಪವಿತ್ರವು ಎಲೋ ಮರುಳ ಮುನಿಯ ವ್ಯಕ್ತಿಯ ವರ್ಚಸ್ಸೆ ಜಗತ್ ಸೃಷ್ಟಿಯ ಹಣೆಯಲ್ಲಿರುವ ತಿಲಕ ಅದರಿಂದಲೇ ಮನುಷ್ಯನಿಗೆ ವಿಷಯಗಳಲ್ಲಿ ಆಸಕ್ತಿ ಉಂಟಾಗುವಂಥದ್ದು ಈ ಜಗತ್ತು ನಿರ್ವ್ಯಕ್ತಿಯಾದಾಗ ವ್ಯಕ್ತಿಯೇ ಜಗತ್ತಿನಲ್ಲಿ ಇಲ್ಲದಾಗ ಅದು ಶೂನ್ಯ ಜೀವನವಾಗುವುದಿಲ್ಲವೇ ಅದರಿಂದ ವ್ಯಕ್ತಿತ್ವ ಎಂಬುದು ಪ್ರತ್ಯೇಕ ವ್ಯಕ್ತಿಯೂ ಕೂಡ ಪವಿತ್ರವಾದವನು